ನಮಸ್ತೆ ಗೆಳೆಯರೆ. ನೋಡಿ ನಮ್ಮ ವರಾಹ ದೇವರು ಅಲ್ಲಿ ನೋಡಿ, ಅಲ್ಲಿ ತೋರಿಸಿ. ವರಾಹ ದೇವರಿಗೆ ಆಹಾರ ಹಾಕಕ್ಕೆ ಬಂದಿದ್ದೀವಿ. ಭೂ ವರಾಹ ಸ್ವಾಮಿ ಪೂಜೆ ಮಾಡಿ ಬಂದಿದ್ದೀವಿ. ನೋಡಿ ಇದು ಮುಂಬೈನ ಅರಣ್ಯ ಪ್ರದೇಶ, ಊರ ಆಚೆ ಇದೆ. ಏನಪ್ಪ ಅಹೋರಾತ್ರನಿಗೆ ಬುದ್ಧಿ ಇಲ್ಲ, ಹಂದಿಗಳಿಗೆಲ್ಲ ಅಸಹ್ಯದ ಹಂದಿಗಳಿಗೆಲ್ಲ ಆಹಾರ ಹಾಕ್ತಾನೆ ಅಂತ ತಿಳ್ಕೊಬಿಡಿ. ಎಂಥ ದೇವರ ಸೃಷ್ಟಿ ವರಾಹ ನೋಡಿ, ವಿಶೇಷ ವಿಚಿತ್ರ ಬಣ್ಣ ಬಣ್ಣದ ಹಂದಿಗಳು. ಹಂದಿ ಇದ್ದರೆ ಕ್ಯಾರಿ ಶುದ್ಧಿ ಹೆಂಗೋ ಹಾಗೆ ನಿಂದಕರಿರಬೇಕು. ಹಂದಿ ತಾನು ಗಲೀಜಾಗಿರುತ್ತೆ, ಆದರೆ ಅದು ಮಾಡೋದೆಲ್ಲ ಶುದ್ಧೀಕರಣದ ಕೆಲಸ. ಗಲೀಜಾಗಿರೋದನ್ನೆಲ್ಲ ಶುದ್ಧಿ ಮಾಡುತ್ತೀವಿ. ಅವರು ಅದರ ಚಿಕ್ಕ ವಯಸ್ಸಲ್ಲಿ ಅನ್ಕೋತಿದ್ದ, ಇಷ್ಟು ಗಲೀಜಾಗಿರೋ ಹಂದಿನ ಹಣಕ್ಕೆ ಹೋಲಿಸಿದ್ರಲ್ಲ ನಮ್ಮ ದೇಶದಲ್ಲಿ ವರಾಹ ಅಂತ ಕರೆದ್ರು. ಹಣನ ವರಾಹಗಳು, ಎಷ್ಟು ವರಾಹ? ತೆನಾಲಿರಾಮಲಿಂಗನಿಗೆ 1000 ವರಾಹ ಕೊಟ್ಟರು ಕೃಷ್ಣದೇವರಾಯ ಅಂತ ಹೇಳೋರು. ಆ ಏನದು ವರಾಹ? ವರಾಹ ಅಂದರೆ ಆ ವರಾಹ ಈ ವರಾಹ ಅಂತ ತಾತನ ಹತ್ರ ಕೇಳಿದೆ. ಹೌದೌದು, ಹಂದಿನೇ ವರಾಹ ಅಂತೇಳಿದರು. ಎಷ್ಟು ಸುಂದರವಾದ ಪ್ರಾಣಿ ಪಕ್ಷಿಗಳಿದೆ. ಮಯೂರ ಇದೆ, ಆನೆ ಇದೆ, ಐರಾವತ ಇದೆ, ವ್ಯಾಘ್ರ ಇದೆ, ಸಿಂಹ ಇದೆ. ಆದರೂ ಯಾಕೆ ವರಾಹದ ಹೆಸರೇ ಹಣಕ್ಕಿಟ್ರು ಅಷ್ಟು ಪವಿತ್ರವಾದ ಹಣಕ್ಕೆ ಅಂತ ಅಹೋರಾತ್ರ ಕೇಳಿದ ತಾತನ್ನ. ಆದರೆ ಬೆಳೀತಾ ಗೊತ್ತಾಗಿದ್ದೇನೆಂದರೆ, ನಾವೆಲ್ಲ ಈ ಭೂಮಿ ಮೇಲೆ ಜೀವಂತವಾಗಿರೋದಕ್ಕೆ ಕಾರಣವೇ ವರಾಹ ಅಂತ. ರಾಜ ಭೋಜನಿಂದ ಹಿಡಿದು ವಿಕ್ರಮಾದಿತ್ಯನಿಂದ ಹಿಡಿದು ಹಂಪಿಯ ಅರಸರಿಂದ ಹಿಡಿದು ದಕ್ಷಿಣದ ಎಲ್ಲ ರಾಜರು ವರಾಹವನ್ನು ಹಣವನ್ನಾಗಿ ಮಾಡಿದ್ದಲ್ಲದೆ ವರಾಹವನ್ನು ಲಾಂಛನವಾಗಿ ಮಾಡಿಕೊಂಡಿದ್ದರು. ವರಾಹ ಮಿಹಿರ ಅಂತ ಅಸ್ಟ್ರಾಲಜರ್ ಇದ್ದ. ಯಾಕೆ ಅವನಿಗೆ ಹೆಸರು ಬಂತು ಗೊತ್ತಾ? ರಾಜನ ಮಗನು ವರಾಹದಿಂದ ಸಾಯುತ್ತಾನೆ ಎಂದಾಗ ರಾಜ ದೇಶದಲ್ಲಿರೋ ಎಲ್ಲ ವರಾಹಗಳನ್ನು ಕೊಲ್ಲುವ ಪ್ರಯತ್ನ ಮಾಡ್ತಾನೆ. ಆವಾಗ ಜ್ಯೋತಿಷಿ ಹೇಳ್ತಾನೆ, ವರಾಹಗಳನ್ನು ಕೊಂದರೆ ರೋಗ ರುಜಿನಗಳು ಬಂದು ಸಾಯ್ತೀರಿ, ಊರಿನಲ್ಲಿ ಯಾರೂ ಉಳಿಯುವುದಿಲ್ಲ, ಸಾಂಕ್ರಾಮಿಕ ರೋಗಗಳು ಬರುತ್ತೆ ಅಂತ. ಆದರೂ ರಾಜ ಕೇಳೋದಿಲ್ಲ. ವರಾಹಗಳನ್ನು ಕೊಂದ ನಂತರ ಸಾಂಕ್ರಾಮಿಕ ರೋಗಗಳು ಬಂದು ಅರ್ಧಕ್ಕೆ ಅರ್ಧ ಪಾಪ್ಯುಲೇಷನ್ ಬಿದ್ದೋಗುತ್ತೆ. ಆವಾಗ ವರಾಹಗಳನ್ನು ಕೊಲ್ಲೋದು ನಿಲ್ಲಿಸ್ತಾನೆ. ವರಾಹದಿಂದ ಗಂಡಾಂತರವಿದ್ರೆ ಪೂಜೆ ಪುನಸ್ಕಾರಗಳನ್ನಾದರೂ ಮಾಡಿ, ಆದರೆ ವರಾಹವನ್ನು ಕೊಲ್ಲಬೇಡಿ ಅಂತ ಕೇಳ್ಕೊತಾನೆ ವರಾಹ ಮಿಹಿರ. ಆದರೆ ಹಂದಿಗಳು ಹೋಗಿತ್ತು, ಜನಗಳು ಹೋಗಿತ್ತು, ಮಗು ತೆವಲ್ಕೊಂಡು ಹೋಗಿ ಅರಮನೆಯ ಮುಂಭಾಗದಲ್ಲಿ ಮಹಾದ್ವಾರದ ಕೆಳಗಡೆ ಹೋಗುವಾಗ ಮಹಾದ್ವಾರದ ಮೇಲಿದ್ದ ವರಾಹ ಲಾಂಛನ ಕಲ್ಲಿನ ಹಂದಿ ಆ ಮಗುವಿನ ಮೇಲೆ ಬಿದ್ದು ಪ್ರಾಣ ಹೋಗಿಬಿಡುತ್ತೆ. ಹಾಗಾಗಿ ಇಂಥ ಪ್ರಿಡಿಕ್ಷನ್ ಮಾಡಿದ ಆ ಜ್ಯೋತಿಷಿಗೆ ವರಾಹ ಮಿಹಿರ ಅಂತ ಟೈಟಲ್ ಬರುತ್ತೆ. ವರಾಹ ಅಂದರೆ ಯಾಕೆ ಇಷ್ಟು ಗಲೀಜಾಗಿದ್ರು? ಇದು ಶ್ರೇಷ್ಠ ದೇವಸ್ವರೂಪಿ ಅಂದರೆ ನಮ್ಮ ಧರ್ಮದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಈ ದಶಾವತಾರಗಳಲ್ಲಿ ಅತ್ಯಂತ ಒಳ್ಳೆಯ ಪೂಜೆಯ ಮಂದಿರಗಳಿರೋದು ಕೃಷ್ಣನಿಗೆ. ಯಾಕಂದರೆ ಕೃಷ್ಣನ ಹೋಲಿಸ್ಕೊಳ್ಳೋದು ಈಸಿ ಅಂತ. ಕೃಷ್ಣನಿಗಿಂತ ರಾಮನ ಹೋಲಿಸ್ಕೊಳ್ಳೋದು ತುಂಬ ಕಷ್ಟ, ಯಾಕಂದರೆ ಮರ್ಯಾದಾ ಪುರುಷೋತ್ತಮ. ರಾಮನ ಹೋಲಿಸ್ಕೊಳ್ಳೋದಕ್ಕಿಂತ ನರಸಿಂಹನನ್ನು ಹೋಲಿಸ್ಕೊಳ್ಳೋದು ತುಂಬ ಕಷ್ಟ, ಯಾಕಂದ್ರೆ ತುಂಬ ಕಠಿಣ ಅಂತ.
ನರಸಿಂಹನಾದರೂ ಒಲಿಸ್ಕೋಬೋದು, ಆದರೆ ಈ ವರಾಹದೇವರನ್ನ ಒಲಿಸ್ಕೊಳ್ಳೋದು ತುಂಬ ಕಷ್ಟ. ನೋಡಿ ವರಾಹಗಳನ್ನು ನೋಡಿ, ಚೆನ್ನಾಗಿದೆ. ಹಾಂ, ವರಾಹ ದೇವರನ್ನ ಒಲಿಸ್ಕೊಳ್ಳೋದಕ್ಕೆ ವಾರಾಹಿ ಪೂಜೆ ಮತ್ತು ವರಾಹ ದೇವರ ಪೂಜೆ ನಮ್ಮಲ್ಲಿ ಪ್ರತೀತಿಯಾಗಿ ಬಂದಿದೆ. ವರಾಹನನ್ನು ಒಲಿಸ್ಕೊಂಡಿದ್ದಾನೆ ಅಂದರೆ ಮುಕ್ತಿ ಸೈ ಸೀದಾ ಬಂದ್ಬಿಡುತ್ತೆ ಅಂತಾರೆ, ಬಯಸಿದ್ದೆಲ್ಲ ಸಿಗುತ್ತೆ ಅಂತಾರೆ. ಇದು ವರಾಹಾರಾಧನೆಯ ಮುಖ್ಯ ವಿಚಾರ. ತಿರುಪತಿ ಬೆಟ್ಟದ ಒಡೆಯ ವರಾಹ, ವರಾಹ ದೇವರು, ಭೂವರಾಹ, ಭೂಮಿ ಲಕ್ಷ್ಮಿ ಭೂದೇವಿ ವರಾಹ, ತಿರುಪತಿ ದೇವರ ಮನೆ ದೇವರಾಗಿದ್ರಂತೆ. ನರಸಿಂಹ ಮತ್ತು ವರಾಹ, ತಿರುಪತಿ ದೇವರು ಹೋಗೋಕ್ಕೆ ಮುಂಚೆ ಆ ಸರೋವರ ತೀರದಲ್ಲಿರೋ ವರಾಹ ದೇವರ ದರ್ಶನ ಮಾಡಿ ಅಂತಾರೆ. ಲಾಸ್ಟ್ ಟೈಮು ದರ್ಶನ ಸಿಗೋದೇ ಕಷ್ಟ ಆಯಿತು, ಯಾಕಂದರೆ ಎಂ ಪಿ ಲೆಟರ್ ಇಲ್ಲದೆ ಇದ್ರೆ ದರ್ಶನ ಇರ್ತಿರಲಿಲ್ಲ. ಅಹೋರಾತ್ರನಿಗೆ ಕದ್ದು ಹೋಗುವುದು, ರೆಕಮೆಂಡೇಷನ್ಸಿಂದ ಹೋಗೋದು ಅಭ್ಯಾಸ ಇಲ್ಲ. ಅಹೋರಾತ್ರ ನಂಬಿರೋದು ಬೆಟ್ಟನೇ ದೇವರು ಅಂತ. ಹಾಗಾಗಿ ದರ್ಶನ ಮಾಡದೆ ಕೆಳಗೆ ಬರಬೇಕಾದ್ರೆ ಅಟ್ಲೀಸ್ಟ್ ವರಾಹ ದೇವ್ರನ್ನಾದರೂ ದರ್ಶನ ಮಾಡ್ಬೋದಲ್ಲ ಅಂತ ಅಂದ್ಕೊಂಡ ಮನಸ್ಸಲ್ಲಿ, ಆದರೆ ಮಾಡಿರಲಿಲ್ಲ. ಜಿಂಕೆ ಪಾರ್ಕ್ ಹತ್ರ ಇಳಿದು ಮಗಳ ಜೊತೆ ಜಿಂಕೆಗೆ ತರಕಾರಿ ಕೊಡಬೇಕಾದ್ರೆ ಜಿಂಕೆಗಳೆಲ್ಲ ಓಡಿಯೋದು, ಯಾಕೆ ಓಡ್ತಾ ಇದೆ ಅಂತ ನೋಡಿದ್ರೆ ಹಿಂದ್ಗಡೆಯಿಂದ ಒಂದು ದೊಡ್ಡ ವರಾಹ ಕಾಲಿಗೆ ತಾಗಿಕೊಂಡು, ಕಾಡು ಹಂದಿ, ಎಷ್ಟು ಎಲೆಕ್ಟ್ರಿಕ್ ಶಾಕ್ ಥರ ಓಡಿ ಹೋಯಿತು. ಅಷ್ಟು ದೂರದಲ್ಲೊಂದು ಚಿರತೆ ಇತ್ತು. ಆವತ್ತು ಅನ್ನಿಸ್ತು ದೇವರು ದರ್ಶನ ಕೇಳಿದ ತಕ್ಷಣ ಕೊಟ್ರಲ್ಲ ಅಂತ. ಬಟ್ ಏನೋ ಒಂದು ಶಕ್ತಿ ಇದೆ ಈ ವರಾಹಕ್ಕೆ. ಹುಲಿಯನ್ನು ಕೂಡ ಸಾಯಿಸುತ್ತೆ, ಸಿಂಹನ ಕೂಡ ಸಾಯಿಸುತ್ತೆ, ಕಾಡು ಹಂದಿಗಳು ಅದರ ಕೋರೆಗಳು. ನೋಡಿ, ಎಲ್ಲಿ ನೋಡಿದ್ರು ವರಾಹರ ಪೂಜೆ ಮಾಡ್ತಾರೆ. ಯಾಕೆ ಅಂದರೆ ಭೂಮಿ ನೀರಿನಿಂದ ಆವೃತವಾಗಿತ್ತು, ಮೇಲೆ ಸಮುದ್ರ, ಎಲ್ಲಿ ನೋಡಿದ್ರೆ ಸಮುದ್ರ, ಪೂರಾ ಗೋಲಾಕಾರದಲ್ಲಿ ಸಮುದ್ರ ಇತ್ತು, ಭೂಮಿನೇ ಇರಲಿಲ್ಲ. ಆವಾಗ ಮತ್ಸ್ಯ ಕೂರ್ಮಗಳಿರೋದು, ಫಸ್ಟು ನೀರೆಲ್ಲ ಇದ್ದಾಗ ಬರೀ ಮೀನಿನ ಅವತಾರದಲ್ಲಿದ್ದ ವಿಷ್ಣು, ನೀರು ಸ್ವಲ್ಪ ಕೆಸರು ಮಾಡಬೇಕು ಅಂತ ಕೂರ್ಮ ಅವತಾರ ಬಂತು. ಅದನ್ನು ಆಂಫಿಬಿಯನ್ ಅಂತ ಕರೀತಾರೆ. ಆಂಫಿಬಿಯನ್ ಅಂದರೆ ಭೂಮಿ ಮತ್ತು ನೀರು ಎರಡರಲ್ಲೂ ಇರೋದು ಅಂತ. ಆದರೆ ಕೆಸರು ಕೆಸರು ಗುಂಡಿಗಳಾಗಿತ್ತು. ಆದರೆ ಆ ಕೆಸರನ್ನು ನೀರನ್ನು ಸಪರೇಟ್ ಮಾಡಿ ಭೂಮಿನ ನಮಗೆ ಮಾಡಿಕೊಟ್ಟಿದ್ದು ವರಾಹ ಅವತಾರ. ಈ ಹಂದಿಗಳು ಯಾವಾಗ ಹುಟ್ಟಿದ್ವೋ ಭೂಮಿನೆಲ್ಲ ಗುಡ್ಡೆ ಹಾಕಿ ಸಮುದ್ರದಿಂದ ಬೇರೆ ಮಾಡಿ ನಮಗೆ ಕೊಟ್ಟವು. ಅದಕ್ಕೆ ವಿಷ್ಣುವಿನ ವರ ಹಾಕಿದೆ, ಇಲ್ಲಾಂದರೆ ನಾವ್ಯಾರೂ ಜೀವಂತ ಇರ್ತಿರ್ಲಿಲ್ಲ. ಅದಕ್ಕೆ ಭೂದೇವಿಯ ಪತಿ ವರಾಹ ಅಂತ ಹೇಳ್ತಾರೆ. ಭೂಮಿನ ಸಮುದ್ರದಾಳದಿಂದ ಮೇಲಕ್ಕೆ ತಂದವನು ಅಂತ. ಹಾಗಾಗಿ ಭೂಮಿನ ಕೊಟ್ಟವನು ವರಾಹ ಅಂತ. ಇನ್ನು ದಕ್ಷಿಣ ಕನ್ನಡ ಏನಾಯಿತು ಅಂದರೆ ಪರಶುರಾಮ ಅವತಾರ ಆದಮೇಲೆ ಬಂತು. ದಕ್ಷಿಣ ಕನ್ನಡದಲ್ಲಿ ಪರಶುರಾಮ 21 ಸಲ ವಿಶ್ವ ಪ್ರದಕ್ಷಿಣೆ ಮಾಡಿ ಎಲ್ಲ ರಾಜರನ್ನು ಸಂಹರಿಸಿ ಯಾವ ರಾಜ್ಯಕ್ಕೂ ತಾನು ಒಡೆತನ ಸ್ವೀಕರಿಸದೆ ಬರೀ ಅನ್ಯಾಯ ಅಕ್ರಮ ದಬ್ಬಾಳಿಕೆಗಳನ್ನು ಧ್ವಂಸ ಮಾಡಿ ರಾಜರನ್ನು ನಾಶ ಮಾಡಿದಾಗ ಆ ರಾಜರ ಮಡದಿಯರು, ಸೊಸೆಯರು, ಹೆಣ್ಣು ಮಕ್ಕಳು, ಹೆಣ್ಣು ಸಂತಾನ ಎಲ್ಲ ಪರಶುರಾಮನಿಂದೆ ಬರುತ್ತೆ. ಪರಶುರಾಮ ಇನ್ನೆಷ್ಟು ದೂರ ಬರ್ಬೋದು ಇವರು ಅಂದ್ಕೊಂಡ್ರೆ ಕೊನೆಯವರೆಗೂ ಬಿಡೋದಿಲ್ಲ ಅವರು. ನಾವೇನು ಮಾಡೋದು, ನಮ್ಮನೆ ಗಂಡಸರನ್ನ ಕೊಂದಿದ್ದೀರಿ ನೀವು, ನಾವೇನು ಮಾಡೋದು ಅಂತ ಹಿಂಬಾಲಿಸಿದ್ರು. ಅವರಿಗೆಲ್ಲ ಒಂದು ಜಾಗ ಮಾಡಿಕೊಡೋಣ, ಅಳಿಯ ಸಂತಾನ ಮಾಡೋಣ ಅಂತೇಳಿ ತನ್ನ ಪರಶುರಾಮ ಭಂಟರನ್ನೇ, ಪರಶುರಾಮ ಹೇಳ್ತಾನೆ ಇವರೆಲ್ಲರನ್ನೂ ನೀವು ಮದುವೆ ಆಗಿ ಒಬ್ಬೊಬ್ಬರು ಇವರಿಗೆ ಜೀವ ಕೊಡಿ ಅಂತ ಹೇಳಿ ದಕ್ಷಿಣ ಕನ್ನಡದಲ್ಲಿ ಕೆಸರಾಗಿದ್ದ ಸಮುದ್ರವಾಗಿದ್ದ ಜಾಗವನ್ನು ಸಮುದ್ರಕ್ಕೆ ಹಿಂದೆ ಕಳಿಸಿ ಆ ಜಾಗ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಅದನ್ನು ಪರಶುರಾಮ ಸೃಷ್ಟಿ ಅಂತಾರೆ. ಆ ಸೃಷ್ಟಿಗೆ ಸಹಾಯ ಮಾಡಿದ್ದು ವರಾಹರು. ಸಮುದ್ರ ಹಿಂದೆ ಹೋಗಿ ಸಮುದ್ರದ ಭೂಮಿನ ಕೊಟ್ಟು ದಕ್ಷಿಣ ಕನ್ನಡ ಆಗಿದ್ದು, ಅದಕ್ಕೆ ವರಾಹ ಪಂಜುರ್ಲಿ ಆಯಿತು. ಅದಕ್ಕೆ ವಿಷ್ಣುವಿನ ವರಾಹ ಅವತಾರ ಬೇರೆ, ದಕ್ಷಿಣ ಕನ್ನಡದ ಪಂಜುರ್ಲಿ ಅವತಾರ ಬೇರೆ. ಪಂಜುರ್ಲಿಯನ್ನು ಭೂತ ಅಂತ ಯಾಕಂತಾರೆ ಅಂದರೆ, ಭೂತ ಅಂದರೆ ಕಣ್ಣಿಗೆ ಕಾಣುವ ಚಲನೆ ಅಂತ. ಅಂದರೆ ನಾವೆಲ್ಲ ಭೂತಗಳೇ, ಆತ್ಮ ಒಳಗಿದೆ. ಆತ್ಮಕ್ಕೆ 3 ಶರೀರಗಳು ಸುತ್ತಿರುತ್ತೆ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಕಾರಣ ಶರೀರದಿಂದ ಸುತ್ತಲ್ಪಟ್ಟಿದೆ. ಇದು ಸ್ಥೂಲ ಶರೀರ.
ಈ ಸ್ಥೂಲ ಶರೀರ ಕಳೆದ ಮೇಲೆ ನಾವು ಆತ್ಮ ಸೂಕ್ಷ್ಮ ಮತ್ತೆ ಕಾರಣಗಳಿಂದ ಸುತ್ತಲ್ಪಟ್ಟು ಬೇರೆ ದೇಹನ ಹುಡುಕೊಂಡು ಹೋಗುತ್ತೆ. ಅದು ಇನ್ನೊಂದು ಗರ್ಭ ಸೇರುತ್ತೆ. ಆದರೆ ಈ ದೇಹದಿಂದ ಇರುವುದನ್ನೆಲ್ಲ ಭೂತ ಅಂತ ಕರೀತಾರೆ. ಸರ್ವಭೂತಾನಿ ಕೌಂತೇಯ ಅಂತ ಗೀತೆಯಲ್ಲಿ ಬರುತ್ತೆ. ಹಾಗಾಗಿ ದೇಹದ ಒಳಗೆ ವರಾಹ ಸ್ವರೂಪ ಬರೋದ್ರಿಂದ ಅದನ್ನ ಭೂತ, ಆ ಆಚರಣೆಯನ್ನ ಭೂತದ ಕುಲ ಅಂತ ಕರೀತಾರೆ. ಹಾಗಾಗಿ ವರಾಹ ದೇವರು ಪಂಜುರ್ಲಿಯಾಗಿ ಅನೇಕ ಸ್ಥಳಗಳಲ್ಲಿ ಬರೋದ್ರಿಂದ ಆಯಾ ಸ್ಥಳಗಳ ಧರ್ಮಸ್ಥಳದ ಪಂಜುರ್ಲಿ, ಕಾಂತಾವರದ ಪಂಜುರ್ಲಿ, ಹೀಗೆ ಅನೇಕ ಸ್ಥಳದ ಪಂಜುರ್ಲಿ ದೇವರಿಗೆ ಆರಾಧನೆ ನಡೆಯುತ್ತಲ್ಲಿ ಅದನ್ನು ಭೂತಾರಾಧನೆ, ಭೂತಕುಲ ಅಂತ ಹೇಳ್ತಾರೆ. ಶರೀರದೊಳಗಡೆ ಬಂದು ಮಾತನಾಡೋದ್ರಿಂದ, ನಮ್ಮ ಭಾಷೆ ಮಾತಾಡೋದ್ರಿಂದ ಜನಗಳಿಗೆ ಅವರ ಕಷ್ಟಗಳು ಅರ್ಥ ಆಗುತ್ತೆ. ಇದು ಮೂಢನಂಬಿಕೆಯ ಅಂದರೆ ಖಂಡಿತ ಅಲ್ಲ. ವೇದಗಳೆಷ್ಟು ಶ್ರೇಷ್ಠನೋ ಈ ಭೂತಾರಾಧನೆ ಅಷ್ಟೇ ಶ್ರೇಷ್ಠ ಅಂತ ಹೇಳ್ಬೋದು. ಯಾಕಂದರೆ ಅವರ ನೀತಿ ನಿಯಮಗಳು, ಗೌರವಗಳು, ಮಾತಿನ ಲಯಗಳು, ಮತ್ತು ಅವರ ನೃತ್ಯಗಳು, ಆ ನೃತ್ಯದ ಹಿಂದಿನ ರಹಸ್ಯಗಳು, ಹೆಜ್ಜೆ ಹೆಜ್ಜೆಗೂ ಅರ್ಥಗಳು, ಅದನ್ನು ನಡೆಸಿಕೊಡುವ ಮನೆತನಗಳು, ಅವರು ಪಾಲಿಸುವ ಶ್ರದ್ಧೆಗಳು, ಇದು ತುಂಬ ಶ್ರೇಷ್ಠವಾಗಿರುತ್ತೆ. ಯಾರ ಮೇಲೆ ವೇಷ ಕಟ್ತಾರೋ, ಭೂತದ ವೇಷ ಕಟ್ತಾರೋ, ಯಾರ ಮೇಲೆ ಪಂಜುರ್ಲಿ ಬರ್ತಾರೋ, ಅವರು ಜೀವನದಲ್ಲಿ ಸಸ್ಯಾಹಾರನೆ, ಹಂದಿ ಏನನ್ನು ತಿನ್ನುತ್ತೋ ಅದೇ ಸಸ್ಯಾಹಾರನೆ ತಿಂತಾರೆ. ಮಾಂಸಾಹಾರ ಅಂದರೆ ಪ್ರಾಣಿಗೆ ಹಿಂಸೆ ಮಾಡೋದಿಲ್ಲ, ಅವರು ಹಂದಿಗಳ ಬೇಟೆ ಆಡೋದಿಲ್ಲ, ಹಂದಿಗಳ ಮಾಂಸ ತಿನ್ನುವುದಿಲ್ಲ, ಅಷ್ಟೇ ಅಲ್ಲ ಯಾವ ಮಾಂಸನ ತಿನ್ನೋದಿಲ್ಲ, ಕೆಟ್ಟ ಚಟಗಳನ್ನು ಕಲಿಸುವುದಿಲ್ಲ, ಚಟ್ಟ ಕೆಟಗಳನ್ನು ಮಾಡುವುದಿಲ್ಲ. ಈ ಎಲ್ಲ ಚಟಗಳನ್ನು ಮಾಡಿ ಮಾಂಸ ತಿಂದು ಹಂದಿ ಬೇಟೆ ಆಡಿದವರ ಮೇಲೆ ವೇಷ ಬರೋದೇ ಇಲ್ಲ. ಆದರೆ ಈ ಪಂಜುರ್ಲಿ ದೇವರಿಗೆ ಬಂಟರಿದ್ದಾರೆ, ಅದಿನ್ನೂ ಆಶ್ಚರ್ಯ. ಅಕ್ಷರ ಗೊತ್ತಿಲ್ಲದೆ ಇರೋ ಕಾಡು ಜನರಿಗೆ ಇಷ್ಟೆಲ್ಲ ವಿಷಯ ಹೆಂಗೆ ಗೊತ್ತು ಅಂತ ಗೊತ್ತಿಲ್ಲ ನನಗೆ, ಇನ್ನೂ ಆಶ್ಚರ್ಯವಾಗುತ್ತೆ. ಆಕಾಶಕಾಯಗಳನ್ನು ಭೂತಗಳು ಅಂತ ಕರೀತಾರೆ. ಎಲ್ಲ ಗ್ರಹರಿಗೂ ಉಪಗ್ರಹಗಳಿದ್ದಾರೆ. ಛಾಯಾಗ್ರಹವನ್ನು ರಾಹು ಅಂತ ಕರೀತಾರೆ, ಕೇತು ಅಂತ ಕರೀತಾರೆ. ಸೂರ್ಯನ ಉಪಗ್ರಹವನ್ನು ಕೋದಂಡ ಅಂತ ಕರೀತಾರೆ, ಕಾಲ ಅಂತ ಕರೀತಾರೆ. ಇನ್ನೊಂದು ಗ್ರಹ ಉಪಗ್ರಹವನ್ನು ಗುಳಿಕಾ ಉಪಗ್ರಹ ಆಗುತ್ತೆ, ಅರ್ಧ ಪ್ರಹಾರ ಉಪಗ್ರಹ ಆಗುತ್ತೆ. ಹೀಗೆ ರಾಹು, ಗುಳಿಕಾ ಇವೆರಡೂ ಇನ್ನೂ ಪಂಜುರ್ಲಿಯ ಸೇವಕರಾಗಿ, ಅನುಯಾಯಿಗಳಾಗಿ ಇವತ್ತಿಗೂ ಅವರು ಕೂಡ ವೇಷಧಾರಿಗಳ ಮೇಲೆ ಬರ್ತಾರೆ. ಅವ್ರಿಗೂ ಕೆಲವು ನೀತಿಗಳಿದೆ. ಆದರೆ ಭೂತ ಪಂಜುರ್ಲಿ ಯಾವತ್ತೂ ಯಾರಿಗೂ ಕೆಡು ಮಾಡೋದಿಲ್ಲ. ತಪ್ಪು ಮಾಡಿರಲಿ, ಒಳ್ಳೇದು ಮಾಡಿರಲಿ, ಎಲ್ಲರನ್ನೂ ತನ್ನ ಮಕ್ಕಳಾಗಿ ನೋಡುತ್ತದೆ. ಅದಕ್ಕೆ ಶಿಕ್ಷೆ ಕೊಡುವುದಾಗಲಿ, ಕೋಪ ಬರುವುದಾಗಲಿ ಮಾಡುವುದಿಲ್ಲ. ಆದರೆ ಈ ಗುಳುಕ ರಾಹು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋ ಥರ ನೋಡುತ್ತೆ. ಅಂದರೆ ಇವರೆಲ್ಲ ರುದ್ರದೇವತೆಗಳ ಥರ ಕೆಲಸ ಮಾಡ್ತಾರೆ. ಇಷ್ಟೊಂದು ಶ್ರೇಷ್ಠ ಆಚರಣೆಯ ನಿಯಮಗಳನ್ನು ನೋಡಿ ಆಶ್ಚರ್ಯ ಪಟ್ಟುಬಿಟ್ಟ ಅಹೋರಾತ್ರ. ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಭೂಮಿಯ, ಭೂದೇವಿಯ, ಇಳೆಯ, ಇಳಾದೇವಿಯ, ಭೂಮಾತೆಯ, ವಸುಂಧರೆಯ ದೋಷಗಳು, ದುಃಖಗಳು ಕಂಡುಬಂದಲ್ಲಿ ವರಾಹಾರಾಧನೆ ನಿಮಗೆ ಬೇಗ ದುಃಖ ವಿಮುಕ್ತಿ ಮಾಡುತ್ತೆ. ನಿಮಗೆ ಭೂಮಿ ಇರಲಿ ಇಲ್ಲದೇ ಇರಲಿ, ನಮಗೆ ಭೂಮಿಯನ್ನು ತಂದುಕೊಟ್ಟ ಈ ವರಾಹರಿಗೆ ಆಹಾರ ಕೊಡೋದು, ಅವರನ್ನು ಗೌರವಿಸೋದು, ಸೇವಿಸೋದು, ಅವ್ರಿಗಾಗೋ ಅನ್ಯಾಯದಿಂದ ರಕ್ಷಣೆ ಮಾಡೋದು, ಈ ಕೆಲಸಗಳು ಮಾಡಿದ್ರೆ ನಿಮಗೆ ಗೊತ್ತಿಲ್ಲದೆ ಆನಂದ, ಸಂತೋಷ ಎಲ್ಲವೂ ಸಿಗತ್ತೆ. ಇನ್ನೊಂದು ವಿಚಾರ ಹೇಳಬೇಕು, ಏನಿದು ಮೂಢನಂಬಿಕೆ ಅನ್ನೋರಿಗೆ ಒಂದು ಉತ್ತರ ಹೇಳ್ತೀನಿ. ಧರ್ಮಸ್ಥಳದ ದೇವರು ಧರ್ಮಸ್ಥಳದಲ್ಲಿ ಬರಲು ಕಾರಣ ಅಣ್ಣಪ್ಪ ಭೂತ ಪಂಜುರ್ಲಿ. ಆ ಅಣ್ಣಪ್ಪ ಭೂತ ಏನು ಕಟ್ಟುಕತೆನ ಅಂದರೆ ಗಾಬರಿ ಆಗಿಬಿಟ್ಟ ಅಹೋರಾತ್ರ. ಗೂಗಲ್ ಅರ್ಥಲ್ಲಿ ಒಂದ್ಸಲ ನೋಡಿ, ಅಣ್ಣಪ್ಪ ಮಂಜುನಾಥನನ್ನು ಕದ್ರಿಯಿಂದ ಹೊತ್ತುಕೊಂಡು ಬಂದು ಧರ್ಮಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿಸ್ಬೇಕು. ಕದ್ರಿಯಲ್ಲಿ ಗೋರಖ ಪಂಥದವರು ಇದ್ರು, ಅಲ್ಲಿ ಮಂಜುನಾಥನನ್ನ, ಶಿವರೂಪಿ ಮಂಜುನಾಥನನ್ನ ಅಲ್ಲಿಂದ ಹೊತ್ತು
ಧರ್ಮಸ್ಥಳಕ್ಕೆ ಬಂದರು. ಹೇಗೆ ಬಂದರು ಅಂತ ನೋಡಿದಾಗ ಗಾಬರಿಯಾದೆ. ಪಶುಪತಿನಾಥ ಮತ್ತೆ ನಮ್ಮ ಮೆಡ್ರಾಸಲ್ಲಿ ಒಂದು ಕಪಾಲೇಶ್ವರ ಅಂತ ಒಂದು ದೇವಸ್ಥಾನ ಇದೆ. ಆ ಕಪಾಲೇಶ್ವರನನ್ನು ಪೂರ್ವಜರು ಹೀಗೆ ಪ್ರತಿಷ್ಠೆ ಮಾಡಿರೋದು. ದಕ್ಷಿಣದಲ್ಲಿ ಬೆಂಗಳೂರಿನಲ್ಲಿ ನಾವೆಲ್ಲ ಮೆಚ್ಚುವಂಥ ಗವಿ ಗಂಗಾಧರೇಶ್ವರ ಇದೆ, ಅದು ಗೌತಮರ ಸೃಷ್ಟಿ. ಆ ಪವಿತ್ರ ಕ್ಷೇತ್ರ ಗೌತಮ ಪೂಜಿತ ಗೌತಮಲಿಂಗ, ಭಾರದ್ವಾಜ ಪೂಜಿತ ಭಾರದ್ವಾಜ ಲಿಂಗ, ಅದು ಉದ್ಭವ ಲಿಂಗ. ಅಲ್ಲಿ ಏನೋ ಒಂದು ಅಗೋಚರ ಶಕ್ತಿ ಇದೆ, ಆ ದೇವಶಕ್ತಿ ಇದೆ, ಆ ಶಿವನ ಶಕ್ತಿ ಇದೆ. ಅದಕ್ಕೆ ಕಾಶಿಯಿಂದ ಅಲ್ಲಿ ಗುಹೆ ಇದೆ, ಪೂಜೆ ನಡೀತಾ ಇತ್ತು. ಮತ್ತೆ ಅಹೋರಾತ್ರನಿಗೆ ಗಾಬರಿಯಾಗಿದ್ದೇನೆಂದರೆ, ಕಪಾಲೇಶ್ವರ ನಮ್ಮ ಬೆಂಗಳೂರಿನ ಗವಿ ಗಂಗಾಧರೇಶ್ವರ, ಕದ್ರಿ ಮಂಗಳೂರಿನ ಕದ್ರಿ, ಮೂರು ಗೋಪುರಗಳು ಒಂದೇ ಸಾಲಿನಲ್ಲಿ ಬಂದಿತ್ತು. ತನ್ನ ಅಕ್ಷದ ಮೇಲೆ ತಾನು ಸುತ್ತುವ ಅಕ್ಷಾಂಶದ ಮೇಲೆ ಬಂದಿತ್ತು. ಒಂದೇ ಲೈನು, ಮೈಕ್ರೋ MM ಲೈನು. ಆದರೆ ಅಣ್ಣಪ್ಪನ ಶ್ರೇಷ್ಠತೆ ಅಹೋರಾತ್ರನಿಗೆ ಅರ್ಥ ಆಗಿದ್ದು ಯಾವಾಗ ಅಂದರೆ, ಅದೇ ಲೈನ್ ಮೇಲೆ ಧರ್ಮಸ್ಥಳದ ಗೋಪುರವೂ ಬಂದಿದೆ. ಇದು ತುಂಬ ಶ್ರೇಷ್ಠ. ಅದನ್ನು ಒಂದು ಧರ್ಮಾಧಿಕಾರಿಗೆ ಒಪ್ಪಿಸ್ತಾರೆ ಅಣ್ಣಪ್ಪ. ಆದರೆ ಮತ್ತೆ ಧರ್ಮಸ್ಥಳದಲ್ಲಿ ಅನ್ಯಾಯಗಳು ಆಗೋದೇ ಆದರೆ ದಕ್ಷಿಣ ದ್ವಾರದಿಂದ ನಾನು ಮತ್ತೆ ಹೊರಗೆ ಬಂದು ಸರಿ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಅಣ್ಣಪ್ಪ ಭೂತ. ಆದರೆ ಇತ್ತೀಚೆಗೆ ಕೆಲವು ಅನಾಚಾರಗಳು ಧರ್ಮಸ್ಥಳದಲ್ಲಿ ನಡೆದಿರೋದು ನಿಮಗೆಲ್ಲ ಗೊತ್ತು. ಸೌಜನ್ಯ ಎಂಬ ಮಗುವಿನ ಅತ್ಯಾಚಾರವಾಯಿತು. ಹೀಗೆ ಮೊದಲು ಜೋಬುಗಳು ಇರ್ತಿರ್ಲಿಲ್ಲ. ನೇತ್ರಾವತಿ ಸ್ನಾನ ಮಾಡಬೇಕಾದ್ರೆ ಯಾರು ಕದೀತಾ ಇರಲಿಲ್ಲ ನಾವು ಚಿಕ್ಕವರಿದ್ದಾಗ. ಇವಾಗ ಜೋಬುಗಳರಿದ್ದಾರೆ, ಎಚ್ಚರಿಕೆ ಅಂತ ಹೇಳಬೇಕಾಗಿ ಬಂದಿದೆ. ಈ ರೀತಿ ಅಧರ್ಮ ಅನಾಚಾರಗಳು ಧರ್ಮಸ್ಥಳದಲ್ಲಿ ಹೆಚ್ಚಾದಾಗ ಅಣ್ಣಪ್ಪ ಪಂಜುರ್ಲಿ ಮತ್ತೆ ಬಂದು ಧರ್ಮಸ್ಥಳದಲ್ಲಿ ಧರ್ಮಸ್ಥಾಪನೆ ಮಾಡ್ತಾರೆ ಅಂತ ಹೇಳ್ತಾ ಈ ಚಿಕ್ಕ ಮಾತುಗಳನ್ನು ಅಹೋರಾತ್ರ ಮುಗಿಸುತ್ತಿದ್ದಾನೆ. ತಪ್ಪುಗಳನ್ನು ಕ್ಷಮಿಸಿ. ಧನ್ಯವಾದ ವರಾಹ ಸ್ವಾಮಿಗಳೊಂದಿಗೆ ಅಹೋರಾತ್ರ.